ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರಿನಲ್ಲಿ ಗೋಲಿಬಾರ್ನಲ್ಲಿ ಇಬ್ಬರು ಸಾವು ಪ್ರಕರಣ. ಅಷ್ಟು ಗುಂಡು ಹೊಡೆದಿದ್ದೇವೆ, ಒಬ್ಬರು ಸತ್ತಿಲ್ವಾ ಅಂತ ಹೇಳಿರೋ ಪೊಲೀಸರು. ಪೊಲೀಸರು ಮಾತಾಡಿರೋ ವಿಡಿಯೋ ವೈರಲ್. ನಿನ್ನೆ ಕರ್ನಾಟಕದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಂಗಳೂರಿನಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಯುತ್ತಿದ್ದರು, ಆದರೆ ಮಂಗಳೂರಿನಲ್ಲಿ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದ್ದಾರೆ ಎಂದ ಸಿದ್ದರಾಮಯ್ಯ. ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಬಗ್ಗೆ ಕುಮಾರಸ್ವಾಮಿ ಈಗ ಮಾತನಾಡುತ್ತಿದ್ದಾರೆ. ಪಾಪ, ಬೈ ಎಲೆಕ್ಷನ್ ನಂತರ ಕುಮಾರಸ್ವಾಮಿ ಅಡ್ರೆಸ್ಗೂ ಇರಲಿಲ್ಲ. ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಜಯೇಂದ್ರ ಕಿಡಿ. ಶಾಂತಿ ಸುವ್ಯವಸ್ಥೆ ಪಾಲನೆ ಮಾಡಿ ಸರ್ಕಾರ ಆಸ್ತಿಗಳ ನಾಶ ಮಾಡಬಾರದು. ಕಾನೂನು ಪ್ರಕಾರ ಕಾರ್ಯನಿರ್ವಹಿಸಿ ಕಾನೂನು ಉಲ್ಲಂಘನೆ ಮಾಡಿದರೆ ಯಾರೇ ಇರಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಡಿಜಿಪಿ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಮಾಧ್ಯಮದ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ರಾಜ್ಯದಲ್ಲಿ 3 ದಿನಗಳ ಕಾಲ 144 ಕಲಂ ಜಾರಿಯಾಗಿದೆ. ಅದರಂತೆ ಕಲಬುರಗಿಯಲ್ಲಿ ಜಾರಿ ಇದೆ. 19 144 ಕಲಂ ಜಾರಿ ಇದ್ರೂ ಕಲಬುರಗಿ ಬಂದ್ ಎಂದು ಘೋಷಣೆ, ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಆದರೂ ಕಲಬುರಗಿ ಪೊಲೀಸ್ ಅಧಿಕಾರಿಗಳು ಸಮರ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಹಿನ್ನೆಲೆ ರಾಜ್ಯದಲ್ಲಿ ಅಹಿತಕರ ಘಟನೆಯಾಗದಂತೆ ಕಟ್ಟುನಿಟ್ಟಿನ ವ್ಯವಸ್ಥೆ ನೀಡಲು ಪ್ರಯತ್ನ ಮಾಡುತ್ತಿದೆ. ನಾನು ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಪಿ ಐಜಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇಲ್ಲಿಯ ನಾಯಕರು ನಮ್ಮನ್ನು ಒಳ್ಳೆಯ ರೀತಿಯಿಂದ ಸ್ಪಂದಿಸಿದರು, ಈಗಲೂ ಸ್ಪಂದಿಸುತ್ತಾರೆ ಎಂದು ಭರವಸೆ ಇದೆ. ಅವರಿಗೆ ಭೇಟಿಯಾಗಿ ಮಾತನಾಡಿ ಅವರಿಗೆ ಕಾರ್ಯನಿರ್ವಹಿಸುತ್ತೇವೆ. 144 ಕಲಂ ಜಾರಿಯಾದ ನಂತರ ಪೊಲೀಸರು ತಮ್ಮ ಕೆಲಸ ಮಾಡುತ್ತಾರೆ. ವಿನಾಕಾರಣ ಪೊಲೀಸ್ ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಜಟಾಪಟ್ಟಿ ಮಾಡದೆ ಕಾನೂನು ಪಾಲನೆ ಮಾಡಬೇಕು. ಒಂದು ವೇಳೆ ಕಾನೂನು ಪಾಲನೆ ಮಾಡದೆ ಸರ್ಕಾರಿ ಆಸ್ತಿಗಳನ್ನು ನಾಶ ಮಾಡುವುದಾಗಲಿ, ಇಂತಹ ಕೃತ್ಯಕ್ಕೆ ಇಳಿದರೆ ಮತ್ತು ಕಾನೂನು ಉಲ್ಲಂಘನೆ ಮಾಡಿದವರು ಯಾರೇ ಇರಲಿ, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಡಿಜಿಪಿ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಎಂಎನ್ ನಾಗರಾಜ್, ಐಜಿ ಮನೀಶ್ ಅರ್ವೇಕರ್ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕಾನೂನು ಪ್ರಕಾರ ಎಲ್ಲರೂ ನಡ್ಕೊಂಡು ಹೋಗಬೇಕು, ಒಂದೇ ಮಾತು ಇದೆ, ಕಾನೂನು ಪ್ರಕಾರ ನಡ್ಕೊಂಡು ಹೋಗಬೇಕು. ಮತ್ತು ಯಾವುದು ಹಿಂಸಾಚಾರಕ್ಕೆ ತೊಡಗಬಾರ್ದು, ಅದು ಅವರು ಏನಾದರೂ ಸ್ವಲ್ಪ ಇದು ಮಾಡಿದರೆ ಮತ್ತೆ ನಾವು ಕಾನೂನು ಪ್ರಕಾರ ಕಠಿಣ ಕ್ರಮ ನಾನು ಜರುಗಿಸ್ತೀವಿ. ಮತ್ತು ಅದರ ಬಗ್ಗೆ ಯಾವುದು ಎರಡು ಮಾತು ಇಲ್ಲ. ಯಾವ ಹಿಂಸಾಗಿದ್ದಕ್ಕೆ ಇದು ಕೆಲವು ಮಿಸ್ಗೈಡೆಡ್ ಎಲಿಮೆಂಟ್ಸ್ ಇರ್ತಾರೆ ಅಥವಾ ಕೆಲವು ಡೆಲಿಬ್ರೇಟ್ಲಿ ಕೆಲವು ಎಲಿಮೆಂಟ್ಸ್ ಇದ್ದು ಮಾಡ್ತಾರೆ, ಅವ್ರಿಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕಾನೂನು ಕೈಗೆ ತಗೊಂಡ್ರೆ ಮತ್ತು ಏನಾದರೂ ಹಿಂಸಾತ್ಮಕ ಅವರು ಇದು ಯಾವುದು ಕಾರ್ಯಕ್ಕೆ ಅವ್ರಿಗೆ ತೊಡಗಿದ್ದಾರೆ ಮತ್ತು ಅವ್ರ ಮೇಲೆ ನಾವು ಕಠಿಣ ಕ್ರಮ ಮಾಡ್ಬೇಕು. ಅಲ್ಲ, ಈಗ ನಾನು ನೋಡಿ 3-4 ಗಂಟೆವರೆಗೆ ನಾವೆಲ್ಲ ಸಿಚುವೇಶನ್ ನೋಡಿಕೊಂಡು ಆ ನಂತರ ಸಾಯಂಕಾಲ ಇವನ್ ಅದರ್ವೈಸ್ ಇದ್ರೆ ನಾವು ಮಾಡ್ತೀವಿ. ಯಾಕಂದ್ರೆ ನೆಸರಿ ಇಲ್ಲ, ಹಂಗೆ ಕಲಿಸಿ ಮಾತಾಡ್ತೀವಿ. ನಾವು ಬಂದಿದ್ದೀವಿ, ಒಂದು ಸತಿ ಮಾತಾಡ್ಕೊಳ್ಳೋಣ. ಇವನ್ ನೋಡಿ, ಗಲಾಟೆ ಆಗಿದ್ರೆ ಮಾತು ಮಾತಾಡೋದು ಬೇಡ. ಯಾರು ಶಾಂತಿ ಅವ್ರು ಕಾಪಾಡಿದ್ರೆ ಕೂಡ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಸೊ ಅದರ ಒಂದು ನಾವು ಅವ್ರ ಜೊತೆ ಒಂದು ಸುಮ್ಮನೆ ಒಂದಕ್ಕೆ ನಾವು ಕರೆಸಿ ಅವ್ರಿಗೆ ಫಾರ್ಮಲ್ ಡಿಸ್ಕಷನ್ ಮತ್ತೆ ಒಂದು ಪ್ರೊಲಾಂಗ್ ನೋಡಿ, ಇವತ್ತು ಇಲ್ಲ ನಾಳೆ ಮತ್ತೆ ಇರ್ತದೆ ಅಥವಾ ಮತ್ತೆ ಯಾವ ಕಡೆ ಇನ್ನೊಂದು ಸರ್ತಿ ಆಗತ್ತೆ ಯಾವ ಬೇರೆ ಸಕ್ಕೆ ಒಂದು ನಾವು ಅವ್ರಿಗೆ ಮನವರಿಕೆ ನಾವು ಮಾಡ್ಕೊಳ್ತೀವಿ ಅಷ್ಟೇ. ಸರ್, ನಿನ್ನೆ ಬೈಕ್ ರ್ಯಾಲಿ ಮಾಡಿದಂಥವ್ರು ಮತ್ತೆ ಪೊಲೀಸ್ ವೆಹಿಕಲ್ ದೇಶ ಅಂತ ಏನಿಲ್ಲ. ಈಗ ಈ 3 ಇದು ನಿನ್ನೆ ಇವತ್ತು ಮತ್ತೆ ನಾಳೆ 3 ದಿವಸ ಕಲಂ 144 ಏನಿದೆ ಎಲ್ಲ ಕಡೆ ಇದು ಗುಲ್ಬರ್ಗಾದಲ್ಲಿ ಕೂಡ ಜಾರಿಯಲ್ಲಿ ಇದೆ. ಮತ್ತು ನಿನ್ನೆ ಸ್ವಲ್ಪ ಉಲ್ಲಂಘನೆ ಆಗಿತ್ತು, ಆದರೆ ಎಲ್ಲ ನಮ್ಮ ಆಫೀಸರ್ಗಳು ಅವರು ಅಲ್ಲಿ ನಿನ್ನೆ ಕೂಡ ಸರಿಯಾಗಿ ನೋಡ್ಕೊಂಡಿದ್ದಾರೆ. ಆದರೂ ಕೂಡ ಈಗ ನಿನ್ನೆ ಒಂದು ಮ್ಯಾಂಗ್ಳೂರಲ್ಲಿ ಕೂಡ ಇನ್ಸಿಡೆಂಟ್ ಆಯಿತು. ಅದಕ್ಕಾಗಿ ಯಾವ ಕಡೆ ಇಡೀ ರಾಜ್ಯದಲ್ಲಿ ಒಂದು ಸರ್ಕಾರದ ಭಾವನೆ ಇದೆ ಯಾವುದು ಹೆಚ್ಚರ್ ಘಟನೆ ಆಗಬಾರ್ದು. ಮತ್ತು ವಿಶೇಷವಾಗಿ ಕಲಬುರಗಿ ನಗರ, ಯಾಕೆ ನಾನು SPI ಕೆಲಸ ಮಾಡಿದ್ದೇನೆ, IGಯಾಗಿ ನೋಡಿದ್ದೇನೆ, ಮತ್ತು ಎಲ್ಲ ಜನ ಪರಿಚಯ ಇದ್ದಾರೆ. ಮತ್ತು ನಾನು ನೋಡಿದ್ದೇನೆ ಕಲಬುರಗಿ ನಗರದ ವಿಶೇಷವಾಗಿ ನೋಡಿದರೆ ನಾನು 2001 ನೋಡ್ತಾ ಇದ್ದೀನಿ. 18 ವರ್ಷ ಆಯಿತು. ಯಾವುದು ಕಮ್ಯುನಲ್ ಗಲಭೆ ಹಾಗೆ ಯಾವುದು ವಿಷಯ ಕಲಬುರಗಿ ನಗರದಲ್ಲಿ ಇಲ್ಲ. ನಾನು ಅದೇ ಸಂದೇಶಕ್ಕೆ, ನಾನು ನಮಗೆ ಎಲ್ಲರಿಗೆ ಪರಿಚಯ ಇದೆ, ಎಲ್ಲರ ಜೊತೆಗೆ ಪರಿಚಯ ಇದೆ. ಯಾವ ಊರಿನಲ್ಲಿ ಇದು ಏನಿದೆ, ಯಾರು ಕೆಲಸದಕ್ಕೆ ಪೊಲೀಸ್ದು ಕೆಲಸ ಮಾಡ್ತಾರೆ, ಜನ ತಮ್ಮದು ಕೆಲಸ ಮಾಡ್ತೆ, ಅವರವ್ರದ್ದು ಕೆಲಸ ಇರ್ತದೆ. ಇದು ನಡುವೆ ಅದು ಯಾರ್ದು ಇದು ಪೊಲೀಸ್ ಜೊತೆಗೆ ಜಟಾಪಟಿ ಆಗಲಿ ಅಥವಾ ಪೊಲೀಸ್ನವರು ಅವ್ರ ಮೇಲೆ ಏನಾದರೂ ಇದು ಆಗೋದು ಆಗಲಿ, ಆತೇನಾದರೂ ಆಗಬಾರ್ದು. ಶಾಂತಿ ಸುವ್ಯವಸ್ಥೆ ಏನಿದೆ, ಕಾನೂನು ಪ್ರಕಾರ ಏನಿದೆ, ಕೆಲಸ ಏನಿದೆ, ಕಾನೂನು ಪ್ರಕಾರ ಅವ್ರು ನಡ್ಕೊಂಡು ಅವರು ಹೋಗಲಿ.
ನಿಷೇಧಾಜ್ಞೆ ಉಲ್ಲಂಘಿಸಿ ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆ ವೇಳೆ ಇಬ್ಬರು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದು ಪೊಲೀಸರ ಗೋಲಿಬಾರ್ ಈಗಾಗಲೇ ಭಾರೀ ವಿವಾದವನ್ನು ಹುಟ್ಟುಹಾಕಿದೆ. ಇದರ ನಡುವೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋವೊಂದು ಭಾರೀ ಸುದ್ದಿಗೆ ಗ್ರಾಸವಾಗಿದೆ. ಫೈರ್ ಮಾಡಿದರೂ ಒಂದು ಗುಂಡು ಕೂಡ ಬೀಳಲಿಲ್ಲ, ಒಬ್ಬರು ಸಾಯಲಿಲ್ಲ ಎಂದು ಪೊಲೀಸ್ ಇಲಾಖೆಯ ಸಮವಸ್ತ್ರದಲ್ಲಿರುವ ಪೊಲೀಸ್ ಒಬ್ಬರು ಇತರೆ ಪೊಲೀಸರಿಗೆ ಹೇಳುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ವಿಡಿಯೋ ವೈರಲ್ ಆಗಿದೆ. ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತು. ಈ ವೇಳೆ ಪೊಲೀಸರು ಲಾಠಿ ಪ್ರಹಾರ, ಅಶ್ರುವಾಯು ಪ್ರಯೋಗ, ಗಾಳಿಯಲ್ಲಿ ಗುಂಡು ಹಾರಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ರು. ಪ್ರತಿಭಟನೆಯ ವೇಳೆ ದುಷ್ಕರ್ಮಿಗಳ ಗುಂಪೊಂದು ಬಂದು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುವ ಪ್ರಯತ್ನ ನಡೆಸಿದ್ದು ಆ ಬಳಿಕ ನಡೆದ ತೀವ್ರ ಹಿಂಸಾಚಾರದ ವೇಳೆ ಇವರಿಬ್ಬರು ಗಂಭೀರ ಗಾಯಗೊಂಡಿದ್ರು. ಕೂಡಲೇ ಇಬ್ಬರನ್ನ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತಾದರೂ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ರು. ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಈಗ ಮಾತನಾಡುತ್ತಿದ್ದಾರೆ. ಪಾಪ, ಬೈ ಎಲೆಕ್ಷನ್ ನಂತರ ಕುಮಾರಸ್ವಾಮಿ ಅಡ್ರೆಸ್ಗೂ ಇರಲಿಲ್ಲ ಅಂತ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕುಮಾರಸ್ವಾಮಿ ಮಾಡಿರುವ ಸರಣಿ ಟ್ವೀಟ್ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ವಿಜಯೇಂದ್ರ, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಜ್ಯದ ಮುಖ್ಯಮಂತ್ರಿ ಅಂತ ಮರೆತು ಕೇವಲ 3-4 ಜಿಲ್ಲೆಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಆದರೆ ಈಗ ಯಡಿಯೂರಪ್ಪ ಸರ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ, ಅವರ ಪ್ರಶ್ನೆಗಳಿಗೆ ನಮ್ಮ ನಾಯಕರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಪಾಪ, ಉಪಚುನಾವಣೆ ಆದ್ಮೇಲೆ ಕುಮಾರಸ್ವಾಮಿ ಅಡ್ರೆಸ್ಗೆ ಇರಲಿಲ್ಲ, ಈಗ ತತ್ಕ್ಷಣ ರಾಜ್ಯದ ಜನತೆ ಬಗ್ಗೆ, ರಾಜ್ಯದ ಕಾಳಜಿ ಬಗ್ಗೆ ಅವರಿಗೆ ಮನವರಿಕೆ ಆದಂತ ಕಾಣ್ತದೆ, ಅದ್ರ ಬಗ್ಗೆ ರಾಜ್ಯ ನಾಯಕರು ಉತ್ತರ ಕೊಡ್ತಾರೆ. ಕುಮಾರಸ್ವಾಮಿ ಹೇಳಿದರೆ ರಾಮನಗರಕ್ಕೆ ಏನು ಕೊಟ್ಟಂತ ಅವರು ಸರ್ಕಾರದ ಒಂದು ಬಜೆಟ್ ಅನ್ನು ಕೊಟ್ಟಿದ್ರು, ಅದನ್ನ ಕೆಲಸಗಳ ಕಾಮಗಾರಿ ಸ್ಟಾರ್ಟ್ ಮಾಡ್ತಾ ಇದ್ರು. ಆದ್ರೆ ಈಗ ಅವರು ದ್ವೇಷದ ರಾಜಕಾರಣ ಮಾಡ್ಕೊಂತ ಅಲ್ಲಿ ಕೊಟ್ಟಂತ ಏನು ಫಂಡ್ ಇದೆ ಅದನ್ನು ವಾಪಸ್ ಪಡ್ಕೊಂತಾ ಇದ್ದಾರೆ ಅಂತ ಯಡಿಯೂರಪ್ಪ ಅಂತ ನೋಡಿ. ಇದ್ರ ಬಗ್ಗೆ ಹಿಂದೆನೂ ಕೂಡ ಚರ್ಚೆ ಆಗಿದೆ, ಯಾವ ಸನ್ಮಾನ್ಯ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮರೆತು ಅನುದಾನವನ್ನ ಕೇವಲ 2-3 ಜಿಲ್ಲೆಗಳಿಗೆ ಸೀಮಿತಗೊಳಿಸಿದಂತ ಅವೆಲ್ಲ ನೋಡಿದ್ರೆ ಮಾಧ್ಯಮ ಸ್ನೇಹಿತರು ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಮೇಲೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಮೇಲೆ ಇರ್ತಕ್ಕಂಥ ಅನುದಾನ ಇಡೀ ರಾಜ್ಯಕ್ಕೆ ಅದನ್ನು ಸರಿ ಸಮಾನವಾಗಿ ಹಂಚಬೇಕು ಅಂತಕ್ಕಂಥದ್ದು ಸದುದ್ದೇಶದಿಂದ ಕೆಲವು ಅನುದಾನಗಳನ್ನು ಕಡಿತ ಮಾಡಿರ್ತಕ್ಕಂಥದ್ದು ಅಥವಾ ತಡೆ ಹಿಡಿದಿರ್ತಕ್ಕಂಥದ್ದು ನಿಜ. ಆದರೆ ಎಲ್ಲ ಅನುದಾನವನ್ನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಅಥವಾ ಯಾವ ಜಿಲ್ಲೆಗಳಿಗೆ ಹೆಚ್ಚು ಅನುದಾನ ಅವಶ್ಯಕತೆ ಇದೆ ಅದನ್ನು ನೋಡಿಕೊಂಡು ಅಥವಾ ರಾಜ್ಯ ಸರ್ಕಾರ ಅದರ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತದೆ. ಪೌರತ್ವ ಮಸೂದೆ ವಿರೋಧ ಕುರಿತು ಪ್ರತಿಕ್ರಿಯಿಸಿದ ಅವರು, ಪೌರತ್ವ ಕಾಯ್ದೆ ನೆರೆ ರಾಷ್ಟ್ರಗಳಿಂದ ಬಂದ ಅಲ್ಲಿನ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಒದಗಿಸುವ ಉದ್ದೇಶ ಹೊಂದಿದೆ. ಸತ್ಯ ಸಂಗತಿ ಗೊತ್ತಿದ್ರೂ ವಿದ್ಯಾವಂತರೆನಿಸಿಕೊಂಡವರೇ ಜನತೆಯ ದಾರಿ ತಪ್ಪಿಸುತ್ತಿರುವುದು ದುರಾದೃಷ್ಟಕರ. ಜನತೆಯನ್ನ ತಪ್ಪು ದಾರಿಗೆಳೆಯುವುದು ದೇಶ ದ್ರೋಹದ ಕೆಲಸ ಅಂತ ವಿರೋಧ ಪಕ್ಷದ ನಾಯಕರಿಗೆ ಚಾಟಿ ಬೀಸಿದ್ರು. ನೋಡಿ, ಸನ್ಮಾನ್ಯ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ನಿನ್ನೆ ದೆಹಲಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಎಲ್ರಿಗೂ ಇದೆ, ಪ್ರತಿಭಟನೆ ಮಾಡ್ತಕ್ಕಂಥದ್ದಿರ್ಬೋದು, ಯಾವುದೇ ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಖಂಡಿತ ಇದೆ. ಆದರೆ ಒಂದು ಪರಿಸ್ಥಿತಿಯನ್ನು ದುರುದ್ದೇಶದಿಂದ ತಪ್ಪು ದಾರಿಗೆ ತೆಗೆದುಕೊಂಡುವಂಥ ಒಂದು ಮಾನಸಿಕ ಸ್ಥಿತಿಯನ್ನು ಉಳ್ಳಂಥವರು ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಇರಬೇಕು, ಶಾಂತಿ ಹಾಳಾಗಬೇಕು ಅಂತಕ್ಕಂಥ ಒಂದು ದುರುದ್ದೇಶದಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಥರ ಒಂದು ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಸ್ವಾಗತಾರ. ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಥ ಒಂದು ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದೇ ಹೊರತು ಯಾವುದೇ ಒಂದು ದುರುದ್ದೇಶ ಇದರಲ್ಲಿರಲಿಲ್ಲ. ಯಾದಗಿರಿ ಜಿಲ್ಲೆಯ ಸುರಪುರು ತಾಲೂಕಿನ ಜಾಲೆಬೆಂಚಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಗ್ರಾಮ ದೇವತೆ ಜಾತ್ರೆ ನಡೆಸಲಾಯಿತು. ಗ್ರಾಮ ದೇವಿ ಮೂರ್ತಿಯನ್ನ ಗಂಗಸ್ನಾನ ಮುಗಿಸಿ ರಥದ ಮೂಲಕ ಮೆರವಣಿಗೆಯೊಂದಿಗೆ ಕಟ್ಟೆಯ ಮೇಲೆ ಪ್ರತಿಷ್ಠಾನ ಮಾಡಲಾಯಿತು. ಮೂರ್ತಿಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಜಾಲಿ ಬೆಂಚಿ ಸೇರಿದಂತೆ ಸುತ್ತಲಿನ ಭಕ್ತರು ಆಗಮಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ದೇವಿಯ ಕೃಪೆಗೆ ಪಾತ್ರರಾದರು. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಡಿಸೆಂಬರ್ 22ರಂದು ಸಾಂಸ್ಕೃತಿಕ ಮತ್ತು ಸಂಗೀತ ರಸಮಂಜರಿ ಹಾಗೂ ನಗೆಹಬ್ಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ದತ್ತು ಹಯ್ಯಾಳ್ಕರ್ ಹೇಳಿದ್ದಾರೆ.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಂಸ್ಕೃತಿಕ ಹಾಗೂ ಸಂಗೀತ ರಸಮಂಜರಿ ಹಾಗೂ ನಗೆಹಬ್ಬ ಕಾರ್ಯಕ್ರಮ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ 11 ರೈತರಿಗೆ ಪಾದಪೂಜೆ ಮಾಡಿ ಗೌರವಿಸಲಾಗುವುದು. ಈ ಕಾರ್ಯಕ್ರಮ December 22 ಬೆಳಗ್ಗೆ 10:30 ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷ ದತ್ತು ಅಯ್ಯಾಳ್ಕರ್ ಅವರು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇದೇ ತಿಂಗಳು 22 ಭಾನುವಾರ ತಿಮ್ಮಪ್ಪುರ ಸರ್ಕಲ್ ಸರ್ಕಲ್ ಹತ್ತಿರ ವಿಶ್ವೇಶ್ವರ ಭವನದಲ್ಲಿ ಒಂದು ನಗೆ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಮಜಾ ಭಾರತದ ತಂಡ ಟಿಮ್ಮನ್ನು ನಮ್ಮ ಕಲಬುರಗಿಗೆ ಬರ್ತಾಯಿದ್ದಾರೆ. ಅವರು ಕೂಡ ಬಂದು 1 ಅಲ್ಲಿ ಕಾರ್ಯಕ್ರಮ ಕೊಡತ್ತಾರೆ. ಅದೇ ಕಾರ್ಯಕ್ರಮ ವಿಶೇಷ ಒಂದು 11 ಜನ ರೈತರಿಗೆ ನಾವು ಪಾದಪೂಜೆ ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿವಿ. ನಗೆ ಭಾರತ ಕಡೆಯ ಕಾರ್ಯಕ್ರಮದಿಂದ ಅದಕ್ಕೆ ಎಲ್ಲ ಸಾರ್ವಜನಿಕರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀವಿ. ಈ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಸ್ವಾಮಿ, ನವೀನ್ ಅಲೆಗಾಂವ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಬ್ಬು ಕಟಾವು ಮಷಿನ್ಗೆ ಆಕಸ್ಮಿಕ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಹನ ಸುಟ್ಟು ಕರಕಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಜರ್ವಾಡ ಗ್ರಾಮದಲ್ಲಿ ತಡರಾತ್ರಿ ಅಗ್ನಿ ಅವಘಡದಿಂದ ಆಹುತಿಯಾದ ಆಧುನಿಕ ಕಬ್ಬು ಕಟಾವು ಮಷಿನ್, ರಾಜು ಸೌದತ್ತಿ ಎಂಬುವರಿಗೆ ಸೇರಿದ ಕಬ್ಬು ಕಟಾವು ಮಷಿನ್ ಕೃಷ್ಣಾ ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡುವ ಮಷಿನ್ ಇದಾಗಿತ್ತು. ರಾತ್ರಿ ಅಗ್ನಿ ದುರಂತಕ್ಕೆ ಸುಟ್ಟು ಕರಕಲಾಗಿ ಹೋಗಿದೆ. ಇದುವರೆಗೆ ಅಗ್ನಿ ದುರಂತಕ್ಕೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ರೈತ ಹಾಗೂ ಮಾಲೀಕ ರಾಜು ಸೌದತ್ತಿ ಈ ದುರಂತದಿಂದ ಆಘಾತಕ್ಕೆ ಒಳಗಾಗಿದ್ದಾರೆ. ವಿಷಯ ತಿಳಿದು ಗ್ರಾಮದ ಅಕ್ಕಪಕ್ಕದ ಸುತ್ತಲಿನ ಗ್ರಾಮಸ್ಥರು ತಂಡೋಪತಂಡವಾಗಿ ಜನರು ಬಂದು ವೀಕ್ಷಿಸುತ್ತಿದ್ದಾರೆ. ಐಗಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಿನ್ನೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಿನ್ನೆ ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಯುತ್ತಿತ್ತು. ಪರಿಸ್ಥಿತಿ ಉದ್ವಿಗ್ನಗೊಳ್ಳುವ ಸಂದರ್ಭ ಅರಿತ ಬೆಂಗಳೂರು ನಗರ ಕೇಂದ್ರ ವಿಭಾಗದ ಡಿಸಿಪಿ ಚೇತನ್ ಸಿಂಗ್ ರಾಠೋಡ್ ಜನರನ್ನ ಉದ್ದೇಶಿಸಿ ಮಾತನಾಡಿ ಪೌರತ್ವ ಕಾಯ್ದೆ ಬಗ್ಗೆ ತಿಳಿ ಹೇಳುವ ಪ್ರಯತ್ನ ನಡೆಸಿದ್ರು. ಪ್ರತಿಭಟನಾಕಾರರಲ್ಲಿ ದೇಶಭಕ್ತಿ ತುಂಬುವ ಮಾತುಗಳನ್ನು ಹಾಡಿದ್ರು. ಕೊನೆಯಲ್ಲಿ ರಾಷ್ಟ್ರಗೀತೆ ಆಡುವ ಮೂಲಕ ನಾವೆಲ್ಲರೂ ಒಂದೇ ಎಂದು ಸಾರಿ ಹೇಳಿದ್ರು. ಪ್ರತಿಭಟನೆಯನ್ನ ತಾಳ್ಮೆಯಿಂದ ದೇಶಭಕ್ತಿ ತುಂಬುವತ್ತ ಸಾಗಿಸಿದ ಡಿಸಿಪಿ ಚೇತನ್ ಸಿಂಗ್ ರಾಠೋಡ್ ಅವರ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. अगर मुझ पे भरोसा है, अगर मुझ पे भरोसा है तो मैं एक गाना गाऊंगा और उस गाने में मेरे सारे देशवासी मेरे साथ खड़े होंगे. ದೇಶಾದ್ಯಂತ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧ ನಡೆದ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕೆರಳಿದ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧವೇ ಮುಗಿಬಿದ್ದ ಘಟನೆಗಳು ಸಾಕಷ್ಟು ಕಡೆಗಳಲ್ಲಿ ವರದಿಯಾಗಿವೆ. ಗುಜರಾತ್ನ ಬನಸ್ಕಾಂತದಲ್ಲಿ December 19 ಗುರುವಾರ ನಡೆದ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಂಡಿತು. ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ರು. ಪೊಲೀಸ್ ಜೀಪ್ ಮೇಲೆ ಮುಗಿಬಿದ್ದ ಉದ್ರಿಕ್ತರ ಗುಂಪು ಪೊಲೀಸರದ್ದೇ ವಾಹನವನ್ನೇ ಕೆಡವಲು ಪ್ರಯತ್ನಿಸಿದ ಘಟನೆಯೂ ನಡೆಯಿತು. ಉದ್ರಿಕ್ತರ ಆಕ್ರೋಶಕ್ಕೆ ಪೊಲೀಸ್ ವಾಹನವೇ ಜಖಂಗೊಂಡಿತು. ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗುತ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ನಡೆಸಿದರು. ಗುಜರಾತ್ನಲ್ಲಿ ಶಾಂತಿ ಕದಡಲು ಯತ್ನಿಸಿದ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಸರಿಯಾಗಿ ಕೇಸ್ ಜಡಿದಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಪ್ರತಿಭಟನೆಯ ನೆಪದಲ್ಲಿ ಹಿಂಸಾಚಾರ ನಡೆಸಿದ ಆರೋಪದ ಮೇಲೆ ಒಂದೇ ದಿನ 3022 ಮಂದಿ ವಿರುದ್ಧ ಪೊಲೀಸರು FIR ದಾಖಲಿಸಿದ್ದಾರೆ. 3022 ಮಂದಿ ಪೈಕಿ 22 ಮಂದಿಯನ್ನು ಪತ್ತೆ ಹಚ್ಚಲಾಗಿದೆ. ಇನ್ನು ಅಹಮದಾಬಾದ್ನಲ್ಲೂ ಕೂಡ ಪೊಲೀಸರ ಮೇಲೆ ಉದ್ರಿಕ್ತರ ಗುಂಪು ಕಲ್ಲು ತೂರಾಟ ನಡೆಸಿತು. ಈ ಹಿನ್ನೆಲೆಯಲ್ಲಿ ಅಲ್ಲಿಯೂ ಲಾಠಿ ಪ್ರಹಾರ ನಡೆಸಿದ್ದ ಪೊಲೀಸರು 49 ಮಂದಿ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದರು.
ಪೌರತ್ವ ತಿದ್ದುಪಡಿ ಮಸೂದೆಯಿಂದ ಮಂಗಳೂರಿನಲ್ಲಿ ತೀವ್ರ ಪ್ರತಿಭಟನೆಯ ಸ್ವರೂಪ ಹೆಚ್ಚಾಗುತ್ತಿದೆ. ನಿನ್ನೆ ನಡೆದ ಹಿಂಸಾಚಾರ ಭುಗಿಲೆದ್ದ ಬೆನ್ನೆಲೆಯಲ್ಲಿ ಗುಂಡಿನಿಂದ ಇಬ್ಬರು ಸಾವಿಗೀಡಾಗಿದ್ದರು. ಈ ಹಿನ್ನೆಲೆಯಲ್ಲಿ ಮಂಗಳೂರಿಗೆ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಮಾಜಿ ಸಚಿವ ಜಮೀರ್ ಅಹಮದ್ ಸೇರಿದಂತೆ ಹಲವರು ಮಂಗಳೂರಿಗೆ ತೆರಳುತ್ತಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಜಮೀರ್ ಅಹಮದ್ ಖಾನ್, ಶುಕ್ರವಾರದಂದು ನಾವು ಮಂಗಳೂರಿಗೆ ಹೋಗುತ್ತಿದ್ದೇವೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಬರಲಿದ್ದಾರೆ, ಈಗಾಗಲೇ ವೈದ್ಯರಿಂದ ಅನುಮತಿ ಪಡೆದುಕೊಂಡಿದ್ದಾರೆ, ಮಂಗಳೂರಿನಲ್ಲಿ ಅನಾಹುತ ಆಗೋಗಿದೆ, ಕೆಲ ನಾಯಕರು ಏರ್ಪೋರ್ಟ್ಗೆ ತೆರಳಿದ್ದಾರೆ, ಶುಕ್ರವಾರದಂದು ವಿಶೇಷ ವಿಮಾನದಲ್ಲಿ ತೆರಳುತ್ತೇವೆ, ಏನು ಸಂದೇಶ ಕೊಡಬೇಕೋ ಅದನ್ನು ಅಲ್ಲಿಗೆ ಹೋಗಿ ಕೊಡುತ್ತೇವೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಡಾಕ್ಟರ್ ಇಲಾಖೆ ಆಪರೇಷನ್ ಆಗಿ ಔಟ್ಸೈಟ್ ಆಗಿ ಮೂರ್ನಾಲ್ಕು ದಿನ ಆಗಿದೆ, ಕನಿಷ್ಠ 15 ದಿನ ಹೋಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದರು. ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಪರವಾಗಿಲ್ಲ, ನಮ್ಮ ಪ್ರಾಣ ಓದಿಕೊಂಡು ಬಂದು ಹೋಗಲೇಬೇಕು ಅಂತ ಆಗುತ್ತೆ. ಡಾಕ್ಟರ್ ಅವರು ಇನ್ನೊಂದು ಜೊತೆ ಡಾಕ್ಟರ್ ಕಳಿಸಿದ್ರು ನಿನ್ನೆ ಕರ್ನಾಟಕದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಂಗಳೂರಿನಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಯುತ್ತಿತ್ತು, ಆದರೆ ಮಂಗಳೂರಿನಲ್ಲಿ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದ್ದಾರೆ ಎಂದು ಕಾವೇರಿ ನಿವಾಸದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಪ್ರಜಾಪ್ರಭುತ್ವ ಆರೋಗ್ಯಕರವಾಗಿ ಇರಬೇಕಾದ್ರೆ ಜನರು ಸರ್ಕಾರದ ನೀತಿಗಳ ವಿರುದ್ಧವಾಗಿ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅದರ ವಿರುದ್ಧ ಪ್ರತಿಭಟನೆ ಮಾಡುವ ಹಕ್ಕು ಜನರಿಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಸದನದಲ್ಲಿ ಹೇಳಿಕೆ ನೀಡಿದ್ರು. ಪೌರತ್ವ ಕಾಯ್ದೆ ಒಂದು ವಿವಾದಾತ್ಮಕ ಕಾಯ್ದೆ ಎಂದು ಹೇಳಿದ್ದಾರೆ. ಪ್ರತಿಭಟನೆ ಹತ್ತಿಕ್ಕುವ ಅಧಿಕಾರ ಯಾವ ಸರ್ಕಾರಕ್ಕೂ ಸಂವಿಧಾನ ನೀಡಿಲ್ಲ. ಇಡೀ ದೇಶದಲ್ಲಿ ಪೌರತ್ವದ ವಿರುದ್ಧ ಪ್ರತಿಭಟನೆ ನಡೆಯುತ್ತಿದೆ, ಆದರೆ ಕರ್ನಾಟಕದಲ್ಲಿ ಅನಾವಶ್ಯಕವಾಗಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿ ಮಾಡುವ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಪೂರಕವಾದ ವಾತಾವರಣ ಇದ್ರೆ ಮಾತ್ರ 144 ಸೆಕ್ಷನ್ ಹಾಕಬೇಕು. ನಮ್ಮ ರಾಜ್ಯದಲ್ಲಿ ಉದ್ದೇಶಪೂರ್ವಕವಾಗಿ 144 ಸೆಕ್ಷನ್ ಹಾಕಲಾಗಿದೆ ಎಂದು ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದರು. ಪ್ರತಿಭಟನೆಯೆಲ್ಲ ಮಾಡ್ತಾ ಇರ್ಬೋದು, ಪ್ರತಿಭಟನಾಕಾರರ ಮೇಲೆ ವಿನಾಕಾರಣ ಬರುವ ನಾರಿ ಏನ್ ಮಾಡಬೇಕಾದ್ರೆ ಪೊಲೀಸರು ಗುಂಡು ಹಾರಿಸಿ. ಸರ್ಕಾರ ಪ್ರತಿಯೊಬ್ಬರಿಗೆ ಬೆಳಕು ನೀಡುವ ಉದ್ದೇಶದ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ, ಆದರೆ ಗುತ್ತಿಗೆದಾರರು ಕೆಲಸ ಅರ್ಧಕ್ಕೆ ನಿಲ್ಲಿಸಿ ಜನರನ್ನ ಕತ್ತಲಲ್ಲೇ ಕಾಲ ಕಳೆಯುವಂತೆ ಮಾಡಿದ್ದಾರೆ. ಒಂದು ಅಥವಾ ಎರಡು ವರ್ಷ ಕತ್ತಲಲ್ಲೇ ಇದ್ದು ಸುಮಾರು 10 ವರ್ಷಗಳ ಹಿಂದೆ ವಿದ್ಯುತ್ ಕಂಬ ಮಾತ್ರ ನಿಲ್ಲಿಸಿ ಹೋದವರು, ಇನ್ನೂವರೆಗೆ ಎಸ್ಕಾಂ ಅಧಿಕಾರಿಗಳು ಕೂಡ ಬಂದು ವೀಕ್ಷಿಸಿಲ್ಲ. ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಎನ್ನುತ್ತಿಲ್ಲ. ಈಗ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಅಷ್ಟಕ್ಕೂ ಯಾವ ಗ್ರಾಮ ಅದು? ತಂತಿ ಇಲ್ಲದ ವಿದ್ಯುತ್ ಕಂಬಗಳನ್ನು ನಿಲ್ಲಿಸಿರುವುದು, ವಿದ್ಯುತ್ ನೀಡಿ ಎಂದು ಗ್ರಾಮಸ್ಥರ ಕೂಗು ಇದು. ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದಲ್ಲಿನ ದೃಶ್ಯಗಳು. ಹೌದು, ಮೇಕಳಿ ಗ್ರಾಮದಲ್ಲಿ 2007-2008 ಭಾಗ್ಯಜ್ಯೋತಿ ಯೋಜನೆ ಮಂಜೂರಾಯಿತು. ಅಲ್ಲದೆ ಗುತ್ತಿಗೆದಾರ ಗ್ರಾಮದ ಎಲ್ಲಾ ಕಡೆಗಳಲ್ಲಿ ವಿದ್ಯುತ್ ಸರಬರಾಜು ಮಾಡಿದ್ರು. ಆದರೆ ಮೇಕಳಿ ಗ್ರಾಮದ ಬಟನೂರು ತೋಟದಲ್ಲಿ ವಿದ್ಯುತ್ ಕಂಬಗಳನ್ನು ನಿಲ್ಲಿಸಿ ಹೋಗಿ 10 ವರ್ಷಗಳು ಕಳೆದಿವೆ. ಆದರೆ ಇಲ್ಲಿಯವರೆಗೆ ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಯಾರು ಬಂದು ಪರಿಶೀಲಿಸಿಲ್ಲ. ಗ್ರಾಮ ಪಂಚಾಯಿತಿಯವರು ಕ್ಯಾರೆ ಎಂದಿಲ್ಲ. ಈಗ ಜನರು ಕತ್ತಲೆಯಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟನೂರು ತೋಟದಲ್ಲಿ ಸುಮಾರು 200-300 ಜನಸಂಖ್ಯೆ ಇದೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ರಾತ್ರಿ ಹೊತ್ತು ಮಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಿದ್ಯುತ್ ಕೊಡಿಸುವುದಾಗಿ ಒಂದು ಕುಟುಂಬದಿಂದ 1200 ರೂಪಾಯಿ ಹಣ ತೆಗೆದುಕೊಂಡಿದ್ದಾರೆ. ಆದರೂ ವಿದ್ಯುತ್ ಇಲ್ಲ, ಈ ಕಡೆ ಹಣ ತೆಗೆದುಕೊಂಡವನು ಇಲ್ಲ. ಜನರು ಈಗ ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಅಲ್ಲದೆ ಈ ಕುರಿತಾಗಿ ಗ್ರಾಮ ಪಂಚಾಯಿತಿ ಎಸ್ಕಾಂ ಅಧಿಕಾರಿಗಳ ಗಮನಕ್ಕೂ ಜನ ತಂದ್ರೂ ಯಾರು ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದ ಬೇಸತ್ತು ರಾಯಭಾಗದ ಜನತೆ ಎಸ್ಕಾಂ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಹಣವೂ ಇಲ್ಲ, ವಿದ್ಯುತ್ತೂ ಇಲ್ಲ, ಸರ್ಕಾರದ ಯೋಜನೆ ಬಡವರಿಗೆ ಮುಟ್ಟಿಸುವ ಕೆಲಸ ಅಧಿಕಾರಿಗಳು ಗುತ್ತಿಗೆದಾರರದ್ದು. ದುಡಿದು ತಿನ್ನುವ ಬಡವರಿಂದ ವಿದ್ಯುತ್ ನೀಡುವುದಾಗಿ ಹಣ ತೆಗೆದುಕೊಂಡಿರುವುದು ಎಷ್ಟರ ಮಟ್ಟಿಗೆ ಸರಿ ಇದು?
ಅಲ್ಲದೆ ಎಸ್ಕಾಂ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಗುತ್ತಿಗೆದಾರನ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಕತ್ತಲೆಯಲ್ಲಿ ಕಾಲ ಕಳೆಯುತ್ತಿರುವ ಜನರಿಗೆ ಬೆಳಕು ನೀಡುತ್ತಾರೋ ಕಾದು ನೋಡಬೇಕಾಗಿದೆ. ಆಕಾಂಕ್ಷ ಕೃತಕ ಗರ್ಭಧಾರಣೆ ಕೇಂದ್ರನೇ ಐವಿಎಫ್ ಹೆರಿಗೆ ಮಾಡಿಸುವ ಮೂಲಕ ಮಹತ್ವದ ಸಾಧನೆಯನ್ನ ಮಾಡಿದ್ದು, ನವೆಂಬರ್ 1ರಂದು 100ನೇ ಐವಿಎಫ್ ಹೆರಿಗೆ ಮಾಡಿಸುವ ಮೂಲಕ ತನ್ನ ಕೀರ್ತಿಯನ್ನ ಹೆಚ್ಚಿಸಿಕೊಂಡಿದೆ ಎಂದು ಡಾಕ್ಟರ್ ವಿಶ್ವನಾಥ ಶಿವನಗುತ್ತಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಶುಕ್ರವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಐವಿಎಫ್ ಫಲವತ್ತತೆ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ 2014 ಜೂನ್ನಲ್ಲಿ ಆಕಾಂಕ್ಷ ಕೃತಕ ಗರ್ಭಧಾರಣೆ ಕೇಂದ್ರವನ್ನು ಪ್ರಾರಂಭಿಸಲಾಗಿದ್ದು, ಈ ಕೇಂದ್ರದ ಪ್ರಯೋಗಾಲಯದಲ್ಲಿ ವೀರ್ಯಾಣು ಮತ್ತು ಅಂಡಾಣು ಸಂಯೋಗದಿಂದ ಫಲಾಂಕುರುಗೊಳಿಸಿದ ಭ್ರೂಣವನ್ನು ತಾಯಿಯ ಗರ್ಭಕ್ಕೆ ವರ್ಗಾಯಿಸಿ ಬೆಳೆಸಿದ 413 ಪ್ರಕರಣದಲ್ಲಿ 100 ಪ್ರಕರಣ ಯಶಸ್ವಿಯಾಗಿವೆ ಎಂದು ಅವರು ಹೇಳಿದರು. ಟೆಸ್ಟ್ ಟ್ಯೂಬ್ ಮೂಲಕ 45-50% ಯಶಸ್ವಿ ರೇಟ್ ಅನ್ನು ನಮ್ಮ ಸಂಸ್ಥೆಯು ಹೊಂದಿದೆ. ಮಗುವನ್ನ ಯಶಸ್ವಿಯಾಗಿ 24% ಜನರು ಪಡೆದುಕೊಂಡಿದ್ದಾರೆ ಎಂದು ಅವರು ಹೇಳಿದರು. ಈ ಯಶಸ್ವಿ ಕಾರ್ಯಕ್ರಮದ ಸಂಭ್ರಮಾಚರಣೆಯ ಸಮಾರಂಭವನ್ನ ಇದೇ 22ರಂದು ಬೆಳಗ್ಗೆ 11 ಗಂಟೆಗೆ ನವೀನ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ 3000 ಮಠದ ಗುರುಸಿದ್ಧ ರಾಜ ಯೋಗೀಂದ್ರ ಸ್ವಾಮೀಜಿ ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಚಿವ ಜಗದೀಶ್ ಶೆಟ್ಟರ್, ಬಸವರಾಜ ಹೊರಟ್ಟಿ ಸೇರಿದಂತೆ ಇತರರು ಆಗಮಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕ ಮಹೇಶ್ ಮಂಡಲಗೇರಿ ಸೇರಿದಂತೆ ಇತರರು ಇದ್ದರು. ಅತ್ಯಾಧುನಿಕ ಒಂದು ತಂತ್ರಜ್ಞಾನದ ಮೂಲಕ ಐವಿಎಫ್ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ನಾವು June 2014 ನಮ್ಮ ಆಕಾಂಕ್ಷ ಕೃತಕ ಗರ್ಭಧಾರಣೆ ಕೇಂದ್ರ ಆಕಾಂಕ್ಷ ಐವಿಎಫ್ ಸೆಂಟರ್ ಅನ್ನು ನಾವು ಪ್ರಾರಂಭ ಮಾಡಿದ್ದೆವು. ಈ ಕೇಂದ್ರದಲ್ಲಿ ಯಶಸ್ವಿಯ 100ನೆಯ ಐವಿಎಫ್ ಮಗುವಿನ ಜನನ 1/2019 ಆಗಿದೆ ಎಂದು ತಿಳಿಸಲು ನಾನು ತುಂಬ ಸಂತೋಷ ಮತ್ತು ಹೆಮ್ಮೆಯಾಗುತ್ತಿದೆ. ನಮ್ಮ ಈ ಕೇಂದ್ರದ ಪ್ರಯೋಗಾಲಯದಲ್ಲಿ ವೀರ್ಯಾಣು ಮತ್ತು ಅಂಡಾಣು ಸಂಯೋಗದಿಂದ ಫಲಾಂಕುರುಗೊಳಿಸಿದ ಭ್ರೂಣವನ್ನು ತಾಯಿ ಗರ್ಭಕ್ಕೆ ವರ್ಗಾಯಿಸಿ ಬೆಳೆಸಿದ 413 ಪ್ರಕರಣಗಳಲ್ಲಿ 100 ಯಶಸ್ವಿ ಹೆರಿಗೆಗಳಾಗಿವೆ. ಅಂದರೆ ಎಂಬ್ರಿಯೋ ಅಂತ ಕರಿತೀವಿ, ಅಂಥದ್ದು 413 ಎಂಬ್ರಿಯೋ ಟ್ರಾನ್ಸ್ಫರ್ಸ್ ನಾವು ಮಾಡಿದ್ದೀವಿ. ಅದರಲ್ಲಿ 100 ಐವಿಎಫ್ ಬೇಬೀಸ್ ಡಿಲಿವರ್. ಸೊ ಇದು ಟೆಸ್ಟ್ ಟ್ಯೂಬ್ ಬೇಬಿ ಸಕ್ಸಸ್ ರೇಟ್ ಬಂದ್ಬಿಟ್ಟು ನಮ್ಮಲ್ಲಿ 45-50% ಇದೆ. ಆದರೆ ಅದರಲ್ಲಿ ಎಲ್ಲ ಪ್ರೆಗ್ನೆನ್ಸೀಸು 9 ತಿಂಗಳ ಮುಂದೆ ಹೋಗೋದಿಲ್ಲ. ಕೆಲವೊಂದು ಅಬಾರ್ಷನ್ಸ್ ಆಗುತ್ತೆ, ಕೆಲವೊಂದು ತಾಯಿಯ ಕಾಂಪ್ಲಿಕೇಶನ್ಸ್ ಲೈಕ್ ಶುಗರು, ಬ್ಲಡ್ ಪ್ರೆಷರು ಅಥವಾ ಬೇರೆ ಕಾರಣಗಳಿಂದ ಅದು 9 ತಿಂಗಳ ಮುಂದೆ ಹೋಗೋದಿಲ್ಲ. ಸೊ ಅದರಲ್ಲಿ 24% ಪೇಷಂಟ್ಸ್ 9 ತಿಂಗಳ ತನಕ ಹೋಗಿ ಡೆಲಿವರಿ ಆಗಿದ್ದವು. ಸೊ 413 ಎಂಬ್ರಿಯೋ ಟ್ರಾನ್ಸ್ಫರ್ಸ್ 100 ಐವಿಎಫ್ ಬೇಬೀಸ್ ಡೆಲಿವರಿ ಆಗಿದ್ದವು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಸ್ಟ್ರೆಸ್ ಮಾಡ್ತಾ ಇದೀನಿ ಅಂದರೆ, ಎಲ್ಲ ಪೇಷಂಟ್ಸ್ ನಮ್ಮಲ್ಲಿ ಬಂದರು ಸರ್ ಐವಿಎಫ್ ಮಾಡಿದ ತಕ್ಷಣ ಗ್ಯಾರಂಟಿ ಏನ್ರಿ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ, 100% ಗ್ಯಾರಂಟಿ ಏನ್ರಿ ಅಂತ ಹೇಳ್ತಾರೆ. ಸೊ ಇದು ಎಲ್ಲರಿಗೂ ಒಂದು ಪಬ್ಲಿಕ್ ಆಗಿ ಜನರಿಗೆ ಒಂದು ಮಾಹಿತಿ ಏನು ಕೊಡಬೇಕಂತ ಇಷ್ಟಪಡ್ತೀನಿ ಅಂದರೆ, ಇದು ಈ ಕೃತಕ ಗರ್ಭಧಾರಣೆ ಮೂಲಕ ಮಾಡಿದರೆ 100% ಸಕ್ಸಸ್ ಇರುವುದಿಲ್ಲ, ಮ್ಯಾಕ್ಸಿಮಮ್ 40-50% ಇದೆ. ನಮ್ಗೆ ತುಂಬ ಖುಷಿ ಕಂಡದ್ದು ಅಂದರೆ ನಮ್ಮ ಐವಿಎಫ್ ಸೆಂಟರ್ನಲ್ಲಿ ಆ ಸಕ್ಸಸ್ ರೇಟನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ದಟ್ ಇಸ್ ದ ನಮಗೆ ಒಳ್ಳೆಯ ಖುಷಿ ಸುದ್ದಿ. ಆಮೇಲೆ ಈಗ ಬೇರೆ ಬೇರೆ ರೀತಿಯಿಂದ ಪುರುಷರು ಮತ್ತು ಮಹಿಳೆಯರಿಗೆ ಸಮಸ್ಯೆಗಳಿರುತ್ತೆ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.